Hi children, good morning. How are you? I think you are all fine. Let us start second lesson. First lesson finished. Which one? Animals and their eating habits. Second lesson, safety rules. For third, which class? Third standard children. Okay children, let me, what is safety? Safety and ohm. What is there? Safety and ohm. Okay children, now corona period, be safety, be at home. Be safety, be at home. No, yes. What is safety? Let us do, see here. Okay, important points is that accidents happen when we are careless. When we are careless, accidents will happen children. And also to avoid that accidents, we should be very much careful and follow safety rules. We must be very much careful and we should follow safety rules. We should follow safety rules at home, in school and on the road, even in the playgrounds. Okay children, and also first aid is help. We give to an injured persons before the doctor comes or arrives. We'll give the treatment for injured person is called as first aid. And a good and clean house keeps us healthy. Let us come to the lesson children. What is there? Okay. Where is that? It is. Nothing. Okay children, see ya, safety and ohm. Okay, be safe. Accidents happen when we are careless. When we are careless, accidents will happen. ನಾವು ಹೇಗೆ ಕೇರ್ಲೆಸ್ ಆಗಿದ್ವಿ ಅಂದ್ರೆ ಆಕ್ಸಿಡೆಂಟ್ಗಳು ಆಗತ್ತೆ. ಸೊ ವಿ ಶುಡ್ ಬಿ ಕೇರ್ಫುಲ್. ವಿ ಮೇ ಗೆಟ್ ಹರ್ಟ್ ಇನ್ ಆನ್ ಆಕ್ಸಿಡೆಂಟ್. ಸಮಟೈಮ್ಸ್ ಇಟ್ ಮೇ ಟೇಕ್ ಎ ಲಾಂಗ್ ಟೈಮ್ ಟು ಬಿಕಮ್ ಹೆಲ್ತಿ ಅಗೇನ್. ಟು ಅವಾಯ್ಡ್ ಆಕ್ಸಿಡೆಂಟ್ಸ್ ವಿ ಶುಡ್ ಬಿ ಕೇರ್ಫುಲ್ ಅಂಡ್ ಫಾಲೋ ಸೇಫ್ಟಿ ರೂಲ್ಸ್. ಇಫ್ ಯು ಆರ್ ಕೇರ್ಲೆಸ್, ಆಕ್ಸಿಡೆಂಟ್ ವಿಲ್ ಬಿ ಹ್ಯಾಪನ್. ವಿ ಮೇ ಗೆಟ್ ಹರ್ಟ್ ಇನ್ ದ ಆಕ್ಸಿಡೆಂಟ್ಸ್. ಏನಾಗುತ್ತೆ, ನಾವು ಕೇರ್ಲೆಸ್ ಆಗಿದ್ದಾಗ ಆಕ್ಸಿಡೆಂಟ್ಗಳು ಆಗುತ್ತೆ. ಆಕ್ಸಿಡೆಂಟ್ ಆದ್ರೆ ಏನಾಗುತ್ತೆ ನಮಗೆ, ಗಾಯಗಳಾಗುತ್ತೆ, ಹರ್ಟ್ ಆಗುತ್ತಲ್ವಾ. ಆಕ್ಸಿಡೆಂಟ್ ಅಲ್ಲಿ ನಮಗೆ ಗಾಯಗಳು ಕೂಡ ಆಗತ್ತೆ. ಸೊ ಅದರಿಂದ ನಾವು ಕ್ಯೂರ್ ಆಗಬೇಕು ಅಂದ್ರೆ ಬಹಳ ದಿವಸ ತಗೊಳತ್ತೆ. ಮತ್ತೆ ಹೆಲ್ತಿ ಆಗ್ಬೇಕು ಅಗೇನ್ ಅಂದ್ರೆ ಏನು, ದಿಸ್ ಟೇಕ್ ಲಾಂಗ್ ಟೈಮ್, ಅಂದ್ರೆ ಜಾಸ್ತಿ ದಿನ ತಗೊಳುತ್ತೆ. ಟು ಅವರ್. ಸೊ ನಾವು ಏನ್ ಮಾಡ್ಬೇಕು, ಮುಂಚೆನೆ ಆಕ್ಸಿಡೆಂಟ್ ಆಗದೆ ಇರೋ ತರ ನಾವು ಏನ್ ಮಾಡ್ಬೇಕು, ಅವಾಯ್ಡ್ ಮಾಡ್ಬೇಕು ಆಕ್ಸಿಡೆಂಟ್ ನ. ವಿ ಶುಡ್ ಬಿ ಕೇರ್ಫುಲ್. ಅದಕ್ಕೆ ಏನ್ ಮಾಡ್ಬೇಕು, ನಾವು ತುಂಬಾ ಕೇರ್ಫುಲ್ ಆಗಿರ್ಬೇಕು. ಹಾಗೆ ನಾವು ಸೇಫ್ಟಿ ರೂಲ್ಸ್ ಅನ್ನ ಫಾಲೋ ಕೂಡ ಮಾಡ್ಬೇಕು ಚಿಲ್ಡ್ರನ್. ಸಿ ದ ಪಿಕ್ಚರ್ ಹಿಯರ್. ರಾನು slipped from the staircase and hurt his leg. What is doing? He coming on the stairs with running. So he slipped the staircase and hurt his leg. ಏನಾಯ್ತು, ಅವನು ಮೆಟ್ಲಿಲ್ ಬರ್ಬೇಕಾರೆ ಕೇರ್ಲೆಸ್ ಆಗಿ ಜೋರ್ ಜೋರಾಗಿ ಓಡೋಡ್ ಬಂದು ಇ ಸ್ಲಿಪ್ಡ್ ಮೀನ್ಸ್ ಜಾರ್ಕೊಂಡು ಬಿದ್ದಿರೋದ್ರಿಂದ ಅವನ್ಗೆ ಏನಾಯ್ತು, ಹಿ ವಾಸ್ ಹರ್ಟ್ ಎ ಲೆಗ್. See here, Amrit stepped on a banana peel, fell and broken her arm. What she do? Amrita, she is coming on the road. She did not see, she stepped on a banana peel and fell and broke her arm. What is she? ರೋಡ್ ಅಲ್ಲಿ ಬಾಳೆಹಣ್ಣು ಸಿಪ್ಪೆ ಬಿದ್ದಿತ್ತಲ್ವಾ, ಬಾಳೆಹಣ್ಣು ಪೀಲ್ ಬಿದ್ದಿತ್ತಲ್ವಾ ಸಿಪ್ಪೆ, ಅದ್ರ ಮೇಲೆ ಕಾಲಿಟ್ಟು
ಬಿದ್ದುಬಿಟ್ಟು ಅವಳ ಕೈಯನ್ನ ಮುರ್ಕೊಂಡಿದ್ದಾಳೆ. ಅವಳ ಆರ್ಮ್ ಮುರಿದಿದೆ. ಮೀತಾ ಮೀತಾ ವಾಸ್ ಟ್ರೈಂಗ್ ಟು ಶಾರ್ಪನ್ ಎ ಪೆನ್ಸಿಲ್ ವಿತ್ ಎ ಬ್ಲೇಡ್ ಅಂಡ್ ಕಟಿಂಗ್ ಅವರ್ ಫಿಂಗರ್. ವಾಟ್ ಡಿಡ್ ಶಿ ಡೂ? ಶಿ ಯೂಸ್ಡ್ ಎ ಬ್ಲೇಡ್. ಶಿ ಡು ನಾಟ್ ಯೂಸ್ ಶಾರ್ಪ್ನರ್. ಶಿ ಯೂಸ್ಡ್ ಬ್ಲೇಡ್ ಟು ಶಾರ್ಪನ್ ದ ಪೆನ್ಸಿಲ್. ಶಿ ಕಟ್ಟರ್ ಫಿಂಗರ್. ಸಿ ಏನ್ ಮಾಡಿದ್ಲು? ಶಾರ್ಪ್ನರ್ ಯೂಸ್ ಮಾಡ್ಲಿಲ್ಲ ಅವಳು. ಅವಳೇನ್ ಮಾಡಿದ್ಲು? ಅಲ್ಲಿ ಬ್ಲೇಡ್ ಇತ್ತು, ಬ್ಲೇಡ್ ಅಲ್ಲಿ ಹೇಗ್ ಚೂಪ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಪೆನ್ಸಿಲ್ ಅನ್ನ ಶಾರ್ಪ್ ಮಾಡಿದ್ಲು. ಬ್ಲೇಡ್ ಏನಾಯ್ತು? ಆ ಪೆನ್ಸಿಲ್ ಬಿಟ್ಲು, ಕೈಯನ್ನ ಬೆರಳನ್ನ ಕಟ್ ಮಾಡ್ಕೊಂಡ್ಲು. ವಿ ಶುಡ್ ಫಾಲೋ ಸೇಫ್ಟಿ ರೂಲ್ಸ್ ಎವ್ರಿವೇರ್. ಎಲ್ಲೇ ಹೋಗ್ಲಿ ನಾವು ಸೇಫ್ಟಿ ರೂಲ್ಸ್ ಅನ್ನ ಫಾಲೋ ಮಾಡಬೇಕು. ಅಟ್ ಹೋಮ್, ಇನ್ ಸ್ಕೂಲ್, ಆನ್ ದ ರೋಡ್ ಅಂಡ್ ಈವನ್ ಇನ್ ದ ಪ್ಲೇ ಗ್ರೌಂಡ್. ಮನೆಯಲ್ಲಿ, ಸ್ಕೂಲಲ್ಲಿ, ಆಮೇಲೆ ರೋಡಲ್ಲಿ ಮತ್ತು ಪ್ಲೇ ಗ್ರೌಂಡ್ ಅಲ್ಲೂ ಕೂಡ ನಾವು ಸೇಫ್ಟಿ ರೂಲ್ಸ್ ಅನ್ನ ಫಾಲೋ ಮಾಡಬೇಕು. ದಿಸ್ ರೂಲ್ಸ್ ಗೈಡ್ ಅಸ್ ಟು ಬಿ ಸೇಫ್ ಅಂಡ್ ಕೀಪ್ ಅದರ್ಸ್ ಆಲ್ಸೋ ಸೇಫ್. ದಿಸ್ ರೂಲ್ ಗೈಡ್ ಅಸ್ ಟು ಬಿ ಸೇಫ್ ಅಂಡ್ ಆಲ್ಸೋ ಕೀಪ್ಸ್ ಅದರ್ಸ್ ಆಲ್ಸೋ ಸೇಫ್. ಬಿ ಸೇಫ್ ಅಟ್ ಸ್ಕೂಲ್. ಇಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಟು ಫಾಲೋ ಸಮ್ ಸಿಂಪಲ್ ಸೇಫ್ಟಿ ರೂಲ್ಸ್ ಅಟ್ ಸ್ಕೂಲ್. ಎಸ್, ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಟು ಫಾಲೋ ಸಮ್ ಸಿಂಪಲ್ ಸೇಫ್ಟಿ ರೂಲ್ಸ್ ಅಟ್ ಸ್ಕೂಲ್. ಫಸ್ಟ್ ಪಾಯಿಂಟ್, ಆಲ್ವೇಸ್ ವಾಕ್ ಇನ್ ಕ್ಯೂ ಅಂಡ್ ಡು ನಾಟ್ ಪುಷ್ ಈಚ್ ಅದರ್. ಯು ಶುಡ್ ವಾಕ್ ಇನ್ ಕ್ಯೂ ಅಂಡ್ ಡೋಂಟ್ ಪುಷ್ ಈಚ್ ಅದರ್. ಯೂಸ್ ಎ ಶಾರ್ಪ್ನರ್ ಟು ಶಾರ್ಪನ್ ದ ಪೆನ್ಸಿಲ್. ಯು ಶುಡ್ ಯೂಸ್ ಶಾರ್ಪ್ನರ್, ನಾಟ್ ಬ್ಲೇಡ್, ಟು ಶಾರ್ಪನ್ ದ ಪೆನ್ಸಿಲ್. ಡು ನಾಟ್ ಯೂಸ್ ಎ ಬ್ಲೇಡ್. ಯು ಮೇ ಕಟ್ ಯುವರ್ ಫಿಂಗರ್. ಅದರ್ವೈಸ್ ಇಫ್ ಯು ಯೂಸ್ ದ ಬ್ಲೇಡ್, ಯು ವಿಲ್ ಕಟ್ ಯುವರ್ ಫಿಂಗರ್. ಡು ನಾಟ್ ಥ್ರೋ ಆಬ್ಜೆಕ್ಟ್ ಅಟ್ ಎನಿ ಒನ್. ಯು ಮೇ ಹರ್ಟ್ ಸಮ್ ಒನ್. ಡು ನಾಟ್ ಥ್ರೋ ಎನಿ ಆಬ್ಜೆಕ್ಟ್ ಟು ಯುವರ್ ಫ್ರೆಂಡ್ಸ್. ಎಕ್ಸಾಂಪಲ್, ಬುಕ್ಸ್, ಡಸ್ಟರ್, ಎನಿಥಿಂಗ್. ಯು ಮೇ ಗೆಟ್ ಹರ್ಟ್. ಡು ನಾಟ್ ಕ್ಲೈಂಬ್ ಆನ್ ಟು ದ ಡೆಸ್ಕ್. ಯು ಮೇ ಫಾಲ್ ಅಂಡ್ ಗೆಟ್ ಹರ್ಟ್. ಡು ನಾಟ್ ಕ್ಲೈಂಬ್ ಆನ್ ದ ಡೆಸ್ಕ್. ಯು ಮೇ ಫಾಲ್ ಆರ್ ಗೆಟ್ ಹರ್ಟ್. ಓಕೆ ಚಿಲ್ಡ್ರನ್? ಅಂಡ್ ಆಲ್ಸೋ ಸಿ ದಿಸ್ ಬಾಯ್ ಇಸ್ ಕ್ಲೈಂಬಿಂಗ್ ಆನ್ ದ ಡೆಸ್ಕ್. ಯು ಮೇ ಫೆಲ್. ಸೊ ಡೋಂಟ್ ಕ್ಲೈಂಬ್ ಆನ್ ದ ಡೆಸ್ಕ್. ಯು ಮೇ ಫಾಲ್ ಅಂಡ್ ಗೆಟ್ ಹರ್ಟ್. ಓಕೆ ಚಿಲ್ಡ್ರನ್? ನೆಕ್ಸ್ಟ್ ಕಮ್ ಟು ದ ಬಿ ಸೇಫ್ ಇನ್ ಪ್ಲೇ ಗ್ರೌಂಡ್ಸ್. ವೆನ್ ಯು ಆರ್ ಗೋಯಿಂಗ್ ಟು ಪ್ಲೇ ಗ್ರೌಂಡ್ಸ್ ಟು ಪ್ಲೇ, ಯು ಶುಡ್ ಫಾಲೋ ಸಮ್ ರೂಲ್ಸ್. ಚಿಲ್ಡ್ರನ್, ಸಿ ಹಿಯರ್. ಪ್ಲೇ ಎ ಫೇರ್ ಗೇಮ್ ಫಾಲೋಯಿಂಗ್ ರೂಲ್ಸ್. ಪ್ಲೇ ಎ ಫೇರ್ ಗೇಮ್ ಅಂಡ್ ಫಾಲೋಯಿಂಗ್ ದ ರೂಲ್ಸ್. ಓಕೆ. ಡು ನಾಟ್ ಹರ್ಟ್ ಎನಿ ಒನ್ ವಿತ್ ಯುವರ್ ಬ್ಯಾಟ್ ಆರ್ ಬಾಲ್. ವೆನ್ ಯು ಗೆಟ್ ಫ್ಯೂರಿಯಸ್ ಆರ್ ವೆನ್ ಯು ಗೆಟ್ ಆಂಗ್ರಿ, ಡು ನಾಟ್ ಹರ್ಟ್ ವಿತ್ ಯುವರ್ ಬ್ಯಾಟ್ ಆರ್ ಬಾಲ್ ಟು ಯುವರ್ ಫ್ರೆಂಡ್ಸ್. ವೇಟ್ ಫಾರ್ ಯುವರ್ ಟರ್ನ್ ಅಟ್ ಎ ಸ್ವಿಂಗ್. ಡು ನಾಟ್ ಪುಷ್ ಎನಿ ಒನ್ ವೆನ್ ಯು ಆರ್ ಪ್ಲೇಯಿಂಗ್ ಎ ಸ್ವಿಂಗ್. ಡೋಂಟ್ ಪುಷ್ ಅಂಡ್ ವೇಟ್ ಫಾರ್ ಯುವರ್ ಟರ್ನ್. ವೆನ್ ಯುವರ್ ಟರ್ನ್ ಕಮ್ಸ್ ಯು ಗೋ ಅಟ್ ಸ್ವಿಂಗ್. ಡು ನಾಟ್ ಪುಷ್ ಎನಿ ಒನ್. ಲುಕ್ ಅಟ್ ದ ಫಾಲೋಯಿಂಗ್ ಪಿಕ್ಚರ್ಸ್. ಸಿ ಹಿಯರ್ ಇಟ್ ಈಸ್ ಆಕ್ಟಿವಿಟಿ. ಲುಕ್ ಅಟ್ ದ ಫಾಲೋಯಿಂಗ್ ಪಿಕ್ಚರ್ಸ್. ಸಮ್ ಚಿಲ್ಡ್ರನ್ಸ್ ಆರ್ ಫಾಲೋಯಿಂಗ್ ಸೇಫ್ಟಿ ರೂಲ್ಸ್ ವೈಲ್ ಸಮ್ ಆರ್ ನಾಟ್. ಪುಟ್ ಎ ಟಿಕ್ ವೇರ್ ದ ಚಿಲ್ಡ್ರನ್ ಆರ್ ಫಾಲೋಯಿಂಗ್ ದ ರೂಲ್ಸ್ ಅಂಡ್ ಕ್ರಾಸ್ ವೇರ್ ದೇ ಆರ್ ನಾಟ್. ಸಿ ವಾಟ್ ದ ಬಾಯ್ ಇಸ್ ಡೂಯಿಂಗ್ ಈಸ್ ಥ್ರೋಯಿಂಗ್ ದ ಬನಾನಾ ಪೀಲ್ and someone comes here, they will be slipped and fell down. This is wrong. You should put here wrong, children. And second one, you see the boy is eating banana and banana peel is putting in the dustbin. So this is right. Okay. First one is, you should tick it wrong, cross it, and here you should cross it, here you should put tick correct. Okay. Now see here in third picture, the boy is pushing another boy.
is swinging, is pushing him. So what you should do? Should cross it. Okay. Here you see friends are allowing to. They are waiting for their turn to swing. This is right. Okay, children. Next, come to the another one. Be safe on the road. We should follow safety rules on the road to be safe. Walk on the pavements or on the safe side of the road. When you are walking on the road, you should go at the pavement or on the safe side of the road. Use a zebra crossing to cross the road. Use zebra crossing to cross the road. Before crossing, first look towards your right and then left and then right again. Then cross the road when the road is clear. When you are crossing the road, you should see first look towards right side. First you should look towards right side and then left and then right, and then if the road is clear, you should cross the road. Use always zebra crossing. Zebra crossing, what is the zebra crossing? You have seen in the road, no? Road or not? Yes, zebra crossing. See the picture, children. See, this is the zebra crossing. This is the white and black stripes will be there. You should cross in that line only. You should cross, children. It is safe. When the zebra crossing comes, vehicles will be slowed there and they will move. So you should cross in the zebra crossing. Zebra cross irutala kari mattu bili patti iruva cross ge zebra crossing antivi. Vehicles ee kade move aagtirovu. Zebra cross bandaga enagutte? Zebra cross bandaga ena alli slow maadibittu move maartare. So zebra cross anna neevu use maadbeku cross maadbekare. Okay. Never play on the road. We should not play on the road. Never put any part of your body out of a moving vehicle. Never put any part of your body outside moving the vehicles. Do not try to get on or off a moving bus. When the bus is moving, we should not put off your try to get on or off. When bus is moving or vehicle is moving, you should not get in or out of moving bus. And also do not put any part of your body moving outside. Neenu move aagthiro bus inda horagade attode agli athwa horagade kalsode agli maadbardu. Nimma body parts annu horagade id maadbardu. Nowadays underground passages are called subways, are there for crossing the road. Enough, children. Till here, I have done the lesson. Tomorrow, I will continue the lesson, children. Okay, I have given you some questions. You should write the answers. Why do accident occur? Why do accident occur? When we are accident occur or happens when we are careless. When we are careless, accident will occur. How can we keep safe at school? How can we keep safe in playground? Write this question answer 2 times, children. Okay, and come and take the books. Okay, otherwise you cannot follow the lesson. Thank you. Bye.